ಎಲ್ಲರಿಗೂ ನಮಸ್ಕಾರ ರೀ ಹೆಂಗಿದ್ದೀರಿ ನಾನು ಶ್ವೇತಾ ಜಗತ್ನಾಗ್ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದಿನಿ ಮಸ್ತ್ ಛಾ ಕುಡ್ಕೊಂತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ದೇಶದಾಗ ಮೋದಿಜಿ ಸರ್ಕಾರ ಬಂದ ಮ್ಯಾಲ ಮುಸಲ್ಮಾನರಿಗೆ ಗೌರವನೇ ಇಲ್ಲ ಮುಸ್ಲಿಂ ಹೆಣ್ಮಕ್ಳಿಗೆ ನೆಮ್ಮದಿನೇ ಇಲ್ಲ ಅಂತ ಆರೋಪ ಮಾಡೋರು ಭಾಳ ಮಂದಿ ಅದಾರ ಈ ಹಿಜಾಬ್ ಇಟ್ಕೊಂಡು ಮುಸ್ಲಿಂ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯನೇ ಕೊಡಾಕತ್ತಿಲ್ಲ ಅಂತ ಹೋರಾಟ ಮಾಡಿದ್ನೂ ನೋಡಿವಿ ಆದರೆ ಖರೆ ವಿಷಯ ಹೇಳಬೇಕಂದ್ರೆ ಮುಸ್ಲಿಂ ಹೆಣ್ಮಕ್ಳು ಅನ್ಯಾಯದ ವಿರುದ್ಧ ಹೋರಾಡೋ ಹಂಗೆ ಮಾಡಿದ್ದಂದ್ರೆ ಮೋದಿಜಿ ಸರ್ಕಾರ ಮೇಲೆ ನೋಡ್ರಿ ಮೊದಲೆಲ್ಲ ಮುಸ್ಲಿಂ ಹೆಣ್ಮಕ್ಳು ಗಂಡನ ವಿರುದ್ಧರೇ ಇರಲಿ ಬೇರೆ ಯಾವುದರೇ ಅನ್ಯಾಯದ ವಿರುದ್ಧ ಹಿಂಗೆ ಕೋರ್ಟ್ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದೆಲ್ಲರ ಎಲ್ಲರೇ ನೋಡಿದ್ರೆ ನೀವು ಆದರೆ ಈಗ ಅವರು ಮುಂದೆ ಬಂದಾರ ಮದುವೆ ಆಗೋದು ತಲಾಕ್ ಕೊಡೋದು ಮುಸಲ್ಮಾನ್ ಸಮುದಾಯದಾಗ ಇದೊಂಥರ ಆಟ ಆದಂಗೆ ಆಗೋಗಿತ್ತು ನೋಡ್ರಿ ಹೆಂಡತಿ ಬ್ಯಾಡ ಅಂತ ಅನ್ಸಿದ್ರೆ ತಲಾಖ್ ಕೊಡುದಂತ ಆಕಿನೂ ಅದನ್ನ ಪ್ರಶ್ನೆ ಮಾಡುವಂಗಿಲ್ಲಂತ ಹೆಂಡತಿ ಮಕ್ಕಳನ್ನ ಸಾಕು ತಾಕತ್ತು ಅದನೋ ಇಲ್ಲೋ ಮದುವೆ ಅಂತೂ ಒಂದಾದ್ಮೇಲಂದು ಒಂದಾದ್ಮೇಲಂದು ಮೂರ್ನಾಲ್ಕು ಆಗೇ ಆಗಿರ್ತಾರ ಇನ್ನು ಹಾಗೆ ಮಕ್ಕಳಂತೂ ಏಳೆಂಟು ಆಗಿರ್ತಾವ ಆದ್ರ ಮೋದಿಜಿ ಸರ್ಕಾರ ಬಂದ ಮ್ಯಾಲ ಮುಸ್ಲಿಂ ಹೆಣ್ಮಕ್ಳ ಸಲುವಾಗಿ ತ್ರಿವಳಿ ತಲಾಖನ್ನೇ ನಿಷೇಧ ಮಾಡಿ ಮುಸ್ಲಿಂ ಹೆಣ್ಮಕ್ಳ ಜೀವನದಾಗ ಖುಷಿ ಮತ್ತು ನೆಮ್ಮದಿ ತಂದಾರ ಈಗ ಯಾಕೆ ಈ ವಿಷಯ ಹೇಳಾಕತ್ತೀನಿ ಅಂತಂದ್ರೆ ಅಲಹಾಬಾದ್ ಕೋರ್ಟ್ ಕೊಟ್ಟಿರೋ ಒಂದು ತೀರ್ಪು ನೋಡ್ರಿ ಮೊದಲನೇ ಹೆಂಡತಿನ ನೋಡ್ಕೊಳ್ಳಕ್ಕೆ ಯೋಗ್ಯತೆ ಇಲ್ಲಾರ್ದವ್ರು ಎರಡನೇ ಮದುವೆ ಆಗುವಂಗಿಲ್ಲ ಅನ್ನೋದು ತೀರ್ಪದ ಕುರಾನ್ ಸುರಾ ನಾಲ್ಕು ಆಯತ್ ಮೂರರ ಧಾರ್ಮಿಕ ಆದೇಶದ ಪ್ರಕಾರ ಮುಸ್ಲಿಂ ಗಂಡು ಮಕ್ಕಳು ತಮ್ಮ ಮರ್ಜಿ ಬಂದಂಗ ನಾಲ್ಕು ಹೆಣ್ಮಕ್ಳನ್ನು ಮದುವೆ ಆಗಬಹುದು ಸಾಕಷ್ಟು ಮುಸ್ಲಿಂ ಗಂಡು ಮಕ್ಕಳು ಇದನ್ನೇ ಇಟ್ಕೊಂಡು ಮೂರ್ನಾಲ್ಕು ಮದ್ವಿ ಆಗ್ತಾರೆ ಆದ್ರೆ ಇನ್ ಮುಂದೆ ಹಿಂಗ ಇಷ್ಟ ಬಂದಂಗೆಲ್ಲ ಮದುವೆ ಆಗುವಂಗಿಲ್ಲ ನೋಡ್ರಿ ಹಂಗಂತ ಅಲಹಾಬಾದ್ ಕೋರ್ಟ್ ತೀರ್ಪು ಕೊಟ್ಟದ ಅಜೀಜುರ್ ರೆಹಮಾನ್ ಮತ್ತು ಹಮೀದೂನ್ನೀ ಶಾ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಾಗ ಅಂದ್ರೆ ಇಪ್ಪತ್ಮೂರು ವರ್ಷದ ಹಿಂದೆ ಈ ಜೋಡಿ ಮದ್ವೆ ಆಗಿತ್ತು ಅವರಿಗೆ ನಾಲ್ಕು ಜನ ಮಕ್ಕಳು ಅದಾರ ಆದ್ರ ಗಂಡ ಅಜೀಜುರ್ ರೆಹಮಾನ್ ಮೊದಲನೇ ಹೆಂಡ್ತಿಗೆ ಸೀಕ್ರೆಟ್ ಆಗಿ ಇನ್ನೊಂದು ಮದುವೆ ಮಾಡ್ಕೊಂಡಿದ್ನಂತ ಆ ಎರಡನೇ ಹೆಂಡ್ತಿಗೂ ಮಕ್ಕಳಾಗ್ಯಾವ ಹಿಂಗೆ ಎಷ್ಟು ದಿನ ಕದ್ದು ಮುಚ್ಚಿ ಸಂಸಾರ ಮಾಡ್ಲಿಕ್ಕೆ ಆಗ್ತದೆ ಹೇಳ್ರಿ ಮೊದಲೇ ಹೆಣ್ತಿ ಹಮೀದೂನ್ನಿ ನಿಶಾಗ ಈ ವಿಷಯ ಎಲ್ಲ ಗೊತ್ತಾಗ್ತದೆ ಆಕಿ ಕ್ವಶನ್ ಮಾಡಿದಾಗ ಗಂಡ ಏನೂ ಉತ್ತರನೇ ಕೊಟ್ಟಿರಲಿಲ್ಲ ಆಮೇಲೆ ಇದೆಲ್ಲ ಕಿರಿಕಿರಿನೇ ಬ್ಯಾಡಂತ ಆಕಿ ಗಂಡನಿಂದ ದೂರ ಉಳಿದು ತೊಂಬತ್ಮೂರು ವರ್ಷದ ಅಪ್ಪನ ಜೊತೆ ಜೀವನ ಮಾಡ್ಲಿಕ್ಕೆ ಆತಿದ್ಲು ಆಮೇಲೆ ಎರಡ್ ಸಾವಿರದ ಹದಿನೈದ್ರಾಗ ಅಜೀಜುರ್ ರೆಹಮಾನ್ ಉತ್ತರ ಪ್ರದೇಶದ ಫ್ಯಾಮಿಲಿ ಕೋರ್ಟಿಗೆ ಹೋಗಿ ದಾಂಪತ್ಯದ ಹಕ್ಕುಗಳನ್ನ ಮರು ಸ್ಥಾಪಿಸಲಿಕ್ಕೆ ಒತ್ತಾಯ ಮಾಡ್ತಾನ ಅಂದ್ರ ಮನಿ ಬಿಟ್ಟು ಹೋಗಿದ್ದಂತ ಮೊದಲನೇ ಹೆಂಡತಿ ವಾಪಸ್ ತನ್ನ ಜೋಡಿ ಬಂದು ಇರ್ಬೇಕಂತ ಹೇಳಬೇಕಂತ ನ್ಯಾಯಾಲಯಕ್ಕ ಅರ್ಜಿ ಹಾಕಿದ್ದ ಆದ್ರ ಈ ವರ್ಷದ ಆಗಸ್ಟ್ನ್ಯಾಗ ನ್ಯಾಯಾಲಯ ಅರ್ಜಿನ ರಿಜೆಕ್ಟ್ ಮಾಡಿತ್ತು ಅಷ್ಟಕ್ಕೆ ಸುಮ್ನ ಆಗ್ಲಿಲ್ಲ ಮತ್ತವ ಅಲಹಾಬಾದ್ ಹೈಕೋರ್ಟ್ ಮೆಟ್ಲಾರೇನ ಈಗ ಆ ಅರ್ಜಿದು ತೀರ್ಪು ಬಂದದ ನೋಡ್ರಿ ಅವ ಮೊದ್ಲನೇ ಹೆಂಡತಿಯಿಂದ ಖರೇ ವಿಷ ಮುಚ್ಚಿಟ್ಟು ಎರಡನೇ ಲಗ್ನ ಲಗ್ನಾಗಿರುವುದು ಮೊದಲನೇ ಹೆಂಡತಿಗೆ ಮಾಡಿದ್ದಂಥ ದ್ರೋಹ ಮೊದಲನೇ ಮದ್ವಿ ಸಂಸಾರ ಎಲ್ಲಾ ಛೊಲೋ ಇರುವಾಗ್ಲೇ ಮುಸ್ಲಿಂ ಗಣಮಕ್ಕಳು ಎರಡನೇ ಮದ್ವಿಯಾಗೂ ಹಕ್ ಹೊಂದಿರ್ತಾರಂತ ಆದ್ರ ಎರಡನೇ ಮದ್ವಿಯಾಗಿ ಮೊದಲನೇ ಇಷ್ಟ ಇಲ್ಲ ಅಂತಂದ್ರ ಅಂತ ಹೇಳಿ ಕೋರ್ಟ್ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಅಲ್ಲ ಹೆಣ್ಮಕ್ಳನ್ನ ಗೌರವ ಮತ್ತು ಘನತೆಯಿಂದ ನಡೆಸಿಕೊಳ್ಳುವುದು ಕಂಪಲ್ಸರಿ ಅದ ಮೊದಲನೇ ಹೆಂಡತಿ ಮತ್ತು ಮಕ್ಕಳನ್ನ ನೋಡ್ಕೊಳ್ಳೋ ಸಾಮರ್ಥ್ಯನೇ ಇಲ್ಲ ಅಂದ್ರ ಇನ್ನೊಂದು ಮದುವೆ ಆಗ್ಬಾರ್ದು ಅಂತ ಖುರಾನ್ ಹೇಳ್ತದ ಆಗಿರೋ ಈ ಅಂಶನೇ ಉಲ್ಲೇಖಿಸಿ ಅಲಹಾಬಾದ್ ಕೋರ್ಟ್ ಈಗ ಈ ತೀರ್ಪು ಕೊಟ್ಟದ ನೋಡ್ರಿ ಇದು ಕತಿ ಈ ತೀರ್ಪು ಕೊಟ್ಟ ಮೇಲರೇ ಮುಸಲ್ಮಾನ್ ಗಂಡು ಮಕ್ಕಳು ಹಿಂಗೆ ಮರ್ಜಿ ಬಂದಂಗ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಮದುವೆ ಆಗೋದು ಬಿಡ್ತಾರೇನು ನೋಡ್ಬೇಕಾಗದ್ ನೋಡ್ರಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ